ನಮಸ್ಕಾರ, ಮುಖ್ಯಾಂಶಗಳು. ಸಾಮಾಜಿಕ ಸಬಲೀಕರಣಕ್ಕಾಗಿ ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತ ರೈಸ್ 2020 ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಚಾಲನೆ. ವಿವಿಧ ದೇಶಗಳ ತಜ್ಞರಿಂದ ಅಭಿಪ್ರಾಯ ಮಂಡನೆ. ತಿಂಗಳಾಂತ್ಯದ ವೇಳೆಗೆ 33,000 ಆಮ್ಲಜನಕ ಸೌಲಭ್ಯವುಳ್ಳ ಹಾಸಿಗೆಗಳು, ಕೋವಿಡ್-19 ಚಿಕಿತ್ಸೆಗೆ ಮೀಸಲು, ಮಾಸ್ಕ್ ಧರಿಸಿರುವುದರಿಂದ ಸೋಂಕು ನಿಯಂತ್ರಣ ಸಾಧ್ಯ. ಡಾಕ್ಟರ್ ಕೆ ಸುಧಾಕರ್. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಿಬಿಐನಿಂದ ಶೋಧ ಕಾರ್ಯ. ಬೆಂಬಲಿಗರ ಪ್ರತಿಭಟನೆ ಪ್ರಶ್ನಾರ್ಹ. ನಳಿನ್ ಕುಮಾರ್ ಕಟೀಲ್. ಹಾಗೂ ಕೊರೋನಾ ಸೋಂಕಿಗೆ ಲಸಿಕೆ ಒದಗಿಸುವುದು ಇಂದಿನ ಅಗತ್ಯತೆ. ಜಾಗತಿಕ ಸಹಯೋಗದಿಂದ ನಿಗ್ರಹ ಸಾಧ್ಯ. ಸಚಿವ ಡಾ ಹರ್ಷವರ್ಧನ್. ವಾರ್ತೆಗಳ ವಿವರ. ಸಾಮಾಜಿಕ ಸಬಲೀಕರಣಕ್ಕಾಗಿ ಜವಾಬ್ದಾರಿಯುತ ಕೃತಕ ಬುದ್ಧಿಮತ್ತೆ ರೈಸ್ 2020 ಬೃಹತ್ ವರ್ಚುವಲ್ ಶೃಂಗಸಭೆಗೆ ಇದೀಗ ಆರಂಭವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಂಡಿದ್ದಾರೆ. ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ನೀತಿ ಆಯೋಗ ಆಯೋಜಿಸಿರುವ 5 ದಿನಗಳ ಈ ಸಮಾವೇಶದಲ್ಲಿ ಜಾಗತಿಕ ನಾಯಕರು, ಸರ್ಕಾರ ಮತ್ತು ಶೈಕ್ಷಣಿಕ ವಲಯದ ಪ್ರತಿನಿಧಿಗಳು, ನೀತಿ ನಿರ್ಮಾತೃಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ. ಕೃತಕ ಬುದ್ಧಿಮತ್ತೆಯನ್ನು ನೈತಿಕತೆ ಮತ್ತು ಮೌಲ್ಯಯುತವಾಗಿ ಅಭಿವೃದ್ಧಿಪಡಿಸುವುದು ಹಾಗೂ ಬಳಸುವ ಬಗ್ಗೆ ಜಾಗೃತಿ ಮೂಡಿಸುವುದು ಕುರಿತ ವಿಚಾರ ವಿನಿಮಯಕ್ಕೆ ವೇದಿಕೆ ಕಲ್ಪಿಸುವುದು ಸಮಾವೇಶದ ಉದ್ದೇಶವಾಗಿದೆ. ಆರೋಗ್ಯ, ಕೃಷಿ, ಶಿಕ್ಷಣ, ಸ್ಮಾರ್ಟ್ ಮೊಬಿಲಿಟಿ ಮುಂತಾದ ಕ್ಷೇತ್ರಗಳಲ್ಲಿ ಸಾಮಾಜಿಕ ಬದಲಾವಣೆ, ಸೇರ್ಪಡೆ ಹಾಗೂ ಸಬಲೀಕರಣಕ್ಕಾಗಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುವ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು 10 ರೂಪುರೇಷೆಗಳನ್ನು ರೂಪಿಸುವ ಕಾರ್ಯಕ್ರಮ ಇದಾಗಿದೆ. ಸಾಂಕ್ರಾಮಿಕ ರೋಗಗಳ ಪರಿಸ್ಥಿತಿ ನಿರ್ವಹಿಸಲು ಕೃತಕ ಬುದ್ಧಿಮತ್ತೆ ಬಳಕೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಈ ಶೃಂಗಸಭೆಯಲ್ಲಿ ಚರ್ಚಿಸಲಾಗುತ್ತದೆ. ಜಿಎಸ್ಟಿ ಅಂಡ್ ನೌ ದಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಂಡ್ ಅದರ್ ಸಚ್ ಪಬ್ಲಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಹ್ಯಾವ್ ಕ್ರಿಯೇಟೆಡ್ ಅ ಯುನೀಕ್ ಆಪರ್ಚುನಿಟಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ಬಿ ಲೆವರೇಜ್ಡ್ ಟು ಇನ್ಕ್ರೀಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಇಂಪ್ರೂವ್ ಗವರ್ನೆನ್ಸ್ ಔಟ್ಕಮ್ಸ್. ಇದೀಗ ನಾವು ನೇರ ಪ್ರಸಾರದತ್ತ ಇದ್ದೀವಿ. ರೇಸ್ 2020 ಹ್ಯಾಸ್ ಓವರ್ 60,000 ಪ್ಲಸ್ ಪಾರ್ಟಿಸಿಪೆಂಟ್ಸ್ ಫ್ರಮ್ 139 ಕಂಟ್ರೀಸ್ ಅಂಡ್ ಇಸ್ ದ ಬಿಗ್ಗೆಸ್ಟ್ ಅಂಡ್ ದ ಮೋಸ್ಟ್ ಕಂಟೆಂಟ್ ರಿಚ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾನ್ಫರೆನ್ಸ್ ಇನ್ ದ ವರ್ಲ್ಡ್. ವಿ ಹ್ಯಾವ್ ಗ್ಯಾದರ್ಡ್ ಹಿಯರ್ ಟು ಡಿಫೈನ್ ಅ ನ್ಯೂ ರೋಡ್ ಮ್ಯಾಪ್, ಒನ್ ವಿಚ್ ಲೆವರೇಜಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟು ನಾಟ್ ಮೇರ್ಲಿ ಫೆಸಿಲಿಟೇಟ್ ಎಕನಾಮಿಕ್ ಡೆವಲಪ್ಮೆಂಟ್ but also usher transformation through social empowerment. I would like to welcome all of you to this historic gathering, this summit which will pave the way for India to become a superpower of solutions. Ladies and gentlemen, a glimpse of RACE, Responsible Artificial Intelligence for Social Empowerment 2020, through this brief film. ಕೃಷ್ಣಭಾಗ್ಯ ಜಲ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿ ಸಭೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು. ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ, ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್, ಮುಖ್ಯಮಂತ್ರಿಗಳ ಅಪರ ಮುಖ್ಯ ಕಾರ್ಯದರ್ಶಿ ಡಾ ವಿವಿ ರಮಣರೆಡ್ಡಿ, ಆರ್ಥಿಕ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಐಎನ್ಎಸ್ ಪ್ರಸಾದ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧಗಳು ಹೆಚ್ಚುತ್ತಿದ್ದು ಅಪರಾಧ ತಡೆಗೆ ಸರ್ಕಾರ ಹಲವಾರು ಯೋಜನೆಗಳನ್ನು ರೂಪಿಸುತ್ತಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಸೈಬರ್ ಬಳಕೆ ಮತ್ತು ಮುಂಜಾಗ್ರತೆಗಳ ಬಗ್ಗೆ ಮಾಹಿತಿ ಒದಗಿಸುವ ನಿಟ್ಟಿನಲ್ಲಿ ಈ ತಿಂಗಳ ಅಂತ್ಯದವರೆಗೂ ಸೈಬರ್ ಸುರಕ್ಷತಾ ಮಾಸಾಚರಣೆ ಎಂಬ ವಿನೂತನ ಕಾರ್ಯಕ್ರಮ ಕೈಗೊಂಡಿದ್ದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ರಾಷ್ಟೀಯ ಸೈಬರ್ ಭದ್ರತಾ ಸಂಚಾಲಕ ಲೆಫ್ಟಿನೆಂಟ್ ಜನರಲ್ ರಾಜೇಶ್ ಪಂತ್, ಮಾಹಿತಿ ತಂತ್ರಜ್ಞಾನ ಇಲಾಖೆ ಹೆಚ್ಚುವರಿ ಕಾರ್ಯದರ್ಶಿ ಡಾ ಇವಿ ರಮಣರೆಡ್ಡಿ, ಮಾಹಿತಿ ತಂತ್ರಜ್ಞಾನದ ದೂರದರ್ಶಿತ್ವ ತಂಡದ ಎಸ್ ಗೋಪಾಲಕೃಷ್ಣನ್ ಮತ್ತಿತರರು ಭಾಗಿಯಾಗಿದ್ದರು. ನಂತರ ಡಾ ಸಿಎನ್ ಅಶ್ವಥ್ ನಾರಾಯಣ್, ಸೈಬರ್ ಅಪರಾಧಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಅವುಗಳ ತಡೆಗೆ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ. ಕೆಲವೊಂದು ಬಾರಿ ಅವುಗಳಲ್ಲಿ ಸಣ್ಣಪುಟ್ಟ ಲೋಪದೋಷಗಳು ಉಂಟಾಗಿವೆ. ಕಾರಣ, ಈ ಸೈಬರ್ ಬಳಕೆ ಬಹಳ ದೊಡ್ಡ ಪ್ರಕ್ರಿಯೆ. ಸೈಬರ್ ಬಳಕೆಯಲ್ಲಿ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳು ಇರುವುದರಿಂದ ಇದರ ಬಳಕೆಯಲ್ಲಿ ಹಲವು ರೀತಿಯ ಮುಂಜಾಗ್ರತೆ ವಹಿಸುವುದು ಅತ್ಯವಶ್ಯ ಎಂದು ತಿಳಿಸಿದರು. ತಕ್ಷಣ ಸ್ಪಂದಿಸಲಿಕ್ಕೆ ಕಾನೂನಾತ್ಮಕವಾಗಿಯೂ ನಮ್ಮ ವ್ಯವಸ್ಥೆಯಲ್ಲಿ ಹೆಚ್ಚಿನ ವ್ಯವಸ್ಥೆಯನ್ನು ಕಟ್ಟಬೇಕು, ವ್ಯವಸ್ಥೆಯನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲೂ ಪ್ರಯತ್ನಗಳು ನಡೆದಿದೆ. ಇವೆಲ್ಲರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಇನ್ನೂ ಹೆಚ್ಚು ಒತ್ತು ಕೊಟ್ಟು ಸರ್ಕಾರದಿಂದ ಕಾರ್ಯವನ್ನು ಮಾಡಬೇಕು
ಅಂತ ದಿಕ್ಕಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಮತ್ತು ಸಾವಿನ ಪ್ರಮಾಣ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅದರ ನಿಯಂತ್ರಣಕ್ಕೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಮೈಸೂರಿನಲ್ಲಿಂದು ಶಾಸಕರು ಮತ್ತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ತಿಂಗಳ ಅಂತ್ಯದ ವೇಳೆಗೆ 33,000 ಆಮ್ಲಜನಕ ಹಾಸಿಗೆಗಳನ್ನು COVID-19 ಸೋಂಕಿತರಿಗೆ ಮೀಸಲಿಡಲಾಗುವುದು ಎಂದು ಹೇಳಿದರು. ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಆಮ್ಲಜನಕ ಪೂರೈಕೆ ಮಾಡುವ ಹಾಸಿಗೆಗಳನ್ನು ಒದಗಿಸಲಾಗುವುದು. ಕೊರೋನಾ ಸೋಂಕು ನಿಯಂತ್ರಣ ಸಂಬಂಧ ಕಾರ್ಯಪಡೆ ರಚಿಸಲು ಸರ್ಕಾರ ಮುಂದಾಗಿದ್ದು ಈಗಾಗಲೇ ಚರ್ಚೆ ನಡೆಸಲಾಗಿದೆ ಎಂದರು. 65 ವರ್ಷಕ್ಕಿಂತ ಮೇಲ್ಪಟ್ಟವರು ಸ್ವಯಂ ಪ್ರೇರಿತರಾಗಿ COVID-19 ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದು ಅಗತ್ಯವಾಗಿದೆ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಪ್ರಸ್ತುತ ನಮ್ಮಲ್ಲಿರುವ ಅಸ್ತ್ರವೆಂದರೆ ಮಾಸ್ಕ್ ಧರಿಸುವುದು ಮಾತ್ರ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದ್ದು ದಂಡವನ್ನು ಸಹ ವಿಧಿಸಲಾಗುತ್ತಿದೆ ಎಂದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸುವ ಜೊತೆಗೆ ಸೋಂಕು ಹಿನ್ನೆಲೆಯಲ್ಲಿ ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಜಿಲ್ಲೆಯಲ್ಲಿ ಪಾಸಿಟಿವ್ ಪ್ರಕರಣ ಶೇಕಡ 10%, ಸಾವಿನ ಸಂಖ್ಯೆಯೂ ಜಿಲ್ಲೆಯಲ್ಲಿ ಹೆಚ್ಚಿದೆ. ಇದರ ಪ್ರಮಾಣವನ್ನು ಕಡಿಮೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಆರೋಗ್ಯ ಇಲಾಖೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ಮೈಸೂರು ಸೇರಿದಂಗೆ ಮೈಸೂರಿನಲ್ಲಿ ನಮ್ಮ ವೈದ್ಯಕೀಯ ಕಾಲೇಜ್ ಇದೆ, ಅದರಲ್ಲಿ ಆಸ್ಪತ್ರೆಯಲ್ಲಿ ಮತ್ತು ಜಿಲ್ಲಾಸ್ಪತ್ರೆಯಲ್ಲಿ, ತಾಲೂಕು ಆಸ್ಪತ್ರೆಯಲ್ಲಿ, ಸಮುದಾಯ ಚಿಕಿತ್ಸಾ ಕೇಂದ್ರಗಳಲ್ಲಿ ಕೂಡ. ಆದಾಯ ಮೀರಿ ಅಕ್ರಮವಾಗಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಅವರ ಸಹೋದರ ಸಂಸದ ಡಿಕೆ ಸುರೇಶ್ ಅವರ ನಿವಾಸಗಳ ಮೇಲೆ ಇಂದು ಬೆಳಗಿನ ಜಾವ ಸಿಬಿಐ ಅಧಿಕಾರಿಗಳು ದಾಳಿ ನಡೆಸಿ ಸಂಜೆವರೆಗೂ ಹಲವು ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಎನ್ನಲಾಗಿದೆ. ಬೆಂಗಳೂರು ಹಾಗೂ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನಲ್ಲಿರುವ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಅವರ ನಿವಾಸಗಳು ಹಾಗೂ ಅವರಿಗೆ ಸಂಬಂಧಿಸಿದ ಇನ್ನಿತರ ಸ್ಥಳಗಳಲ್ಲಿ ಸಿಬಿಐ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿ ನಡೆಸಿ ದಾಖಲೆಗಳ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದರು. ರಾಜ್ಯದಲ್ಲಿ 9, ದೆಹಲಿಯಲ್ಲಿ 4 ಹಾಗೂ ಮುಂಬೈನ 1 ಪ್ರದೇಶದಲ್ಲಿರುವ ಅವರ ಒಡೆತನದ ಆಸ್ತಿ ಮೇಲೆ ಈ ದಾಳಿ ನಡೆದಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ವಿರುದ್ದ ಸಿಬಿಐ ಎಫ್ಐಆರ್ ದಾಖಲಿಸಿದೆ. ಬಳಿಕ ಪಕ್ಷದ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದ ಶಿವಕುಮಾರ್, 30 ವರ್ಷದ ರಾಜಕಾರಣದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ. ಸರ್ಕಾರ ವಿನಾಕಾರಣ ತಮ್ಮ ವಿರುದ್ದ ಸಿಬಿಐ ತನಿಖೆಗೆ ಆದೇಶಿಸಿತ್ತು. ರಾಜಕೀಯ ಒತ್ತಡ ತಂತ್ರಗಳಿಗೆ ಮಣಿಯುವುದಿಲ್ಲ ಎಂದು ಹೇಳಿದರು. ಈ ಮಧ್ಯೆ ಸಿಬಿಐ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಲಾಗಿದ್ದು ಡಿಕೆ ಶಿವಕುಮಾರ್ ಮತ್ತು ಅವರ ಕುಟುಂಬದ ವಿರುದ್ದ 74.93 ಕೋಟಿ ರೂಪಾಯಿ ಅಕ್ರಮ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದೆ. ಕಳೆದ ಮಾರ್ಚ್ನಲ್ಲಿ ಪ್ರಾಥಮಿಕ ತನಿಖೆ ನಡೆಸಲಾಗಿದ್ದು ಅಂದಾಜು 57 ಲಕ್ಷ ರೂಪಾಯಿ ನಗದು, ಆಸ್ತಿ ಹಾಗೂ ಬ್ಯಾಂಕ್ಗೆ ಸಂಬಂಧಿಸಿದ ಹಲವು ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಪ್ರಸ್ತುತ ತನಿಖೆ ಪ್ರಗತಿಯಲ್ಲಿದೆ ಎಂದು ತಿಳಿಸಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ಮೇಲೆ ಜಾರಿ ನಿರ್ದೇಶನಾಲಯ ಮತ್ತು ಆದಾಯ ತೆರಿಗೆ ಇಲಾಖೆ ಈಗಾಗಲೇ ತನಿಖೆ ಮಾಡುತ್ತಿದ್ದು ಅದು ವಿವಿಧ ಹಂತದಲ್ಲಿ ವಿಚಾರಣೆಯಲ್ಲಿದೆ. ಹೀಗಾಗಿ ಸಿಬಿಐ ತನ್ನ ಕೆಲಸ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಸಿಬಿಐ ತನಿಖೆಗೆ ಸಹಕಾರ ನೀಡುವ ಬದಲು ಅಧಿಕಾರಿಗಳ ವಾಹನದ ಮೇಲೆ ಅವರ ಬೆಂಬಲಿಗರು ದಾಳಿ ಮಾಡಿರುವುದು ಸರಿಯೇ ಎಂದು ಪ್ರಶ್ನಿಸಿರುವ ನಳಿನ್ ಕುಮಾರ್ ಕಟೀಲ್, ಕಾಂಗ್ರೆಸ್ನ ರಾಷ್ಟೀಯ ನಾಯಕರು ಪ್ರೋತ್ಸಾಹ ನೀಡುತ್ತಿದ್ದಾರೆ, ಹೀಗಾಗಿ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಗಳಿಕೆಗೆ ಕೇಂದ್ರ ನಾಯಕರ ಬೆಂಬಲ ಇರುವುದು ಇದರಿಂದ ತಿಳಿಯುತ್ತದೆ ಎಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ರಾಜ್ಯಪಾಲ ವಜುಭಾಯ್ ವಾಲಾ ಬೆಳಗಾವಿಯಲ್ಲಿಂದು ರೈಲ್ವೆ ಸಚಿವಾಲಯದ ರಾಜ್ಯ ಖಾತೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ದಿವಂಗತ ಸುರೇಶ್ ಅಂಗಡಿಯವರ ನಿವಾಸಕ್ಕೆ ಭೇಟಿ ನೀಡಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಬಳಿಕ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಮೇಕ್ ಇನ್ ಇಂಡಿಯಾ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ತಾಲೂಕಿನ ಹಳೇಬೀಡು ಸಮೀಪದ ಕುರುಬರ ಬೂದಿಹಾಳ್ ಗ್ರಾಮದಲ್ಲಿ ರೈತರು ನಬಾರ್ಡ್ನಿಂದ ಆರ್ಥಿಕ ಸಹಾಯ ಪಡೆದು ಕೃಷಿಕರ ಸಂಘ ಸ್ಥಾಪಿಸಿ ಎಣ್ಣೆ ತೆಗೆಯುವ ಕಾರ್ಯ ಆರಂಭಿಸಿದ್ದಾರೆ.
2011 ಆರಂಭಗೊಂಡ ಸಂಘದಲ್ಲಿ ಸದಸ್ಯರು ಆಧುನಿಕ ಬೇಸಾಯ ಪದ್ಧತಿಯ ಮೂಲಕ ಉತ್ತಮ ಬೆಳೆ ಬೆಳೆದು ಮಾರುಕಟ್ಟೆ ನಿರ್ಮಿಸಿಕೊಂಡು ಸ್ವಾವಲಂಬಿಗಳಾಗಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಎನ್ಎಸ್ ಸಿದ್ದಲಿಂಗೇಗೌಡ. 10 ವರ್ಷದ ಹಿಂದೆ ಆರಂಭವಾದ ಈ ಗಾಣದಿಂದ ಉತ್ತಮ ಗುಣಮಟ್ಟದ ಎಣ್ಣೆ ಉತ್ಪಾದನೆ ಮಾಡಲಾಗುತ್ತಿದ್ದು ಗಡಿಯಲ್ಲಿ ಕಾರ್ಯನಿರ್ವಹಿಸುವ ಯೋಧರಿಗೆ ತಲುಪಿಸಬೇಕೆಂಬ ಉದ್ದೇಶವಿದೆ ಎಂದರು. ತಂದುಕೊಟ್ಟು ರೈತರಿಗೆ ನಾವು ನೆರವು ಕೊಟ್ಟು ಆ ನಂತರ ರೈತರು ಇಲ್ಲಿ ಉತ್ಪನ್ನಗಳನ್ನು ಜಾಸ್ತಿ ಮಾಡಿದರು ಸರ್. ಈಗ ನಾವು ರಾಗಿ, ಜೋಳ ಇತ್ಯಾದಿ ಕೆಲವು ಬಿತ್ತನೆ ಬೀಜಗಳನ್ನು ಕೊಟ್ಟು ಮತ್ತು ಅದರ ಏನು ಬೇಸಾಯ ಪದ್ಧತಿಯ ಮತ್ತು ಬೀಜದಿಂದ ಬೀಜಕ್ಕೆ ಅಂತರವೇನಿದೆ ಅದನ್ನು ಕೂಡ ನಾವು ತಿಳಿಸಿಕೊಟ್ಟು ರೈತರಿಗೆ. ಅದರಂತೆ ಈಗ ತುಂಬಾ ಉತ್ತಮವಾದ ಒಂದು ಫಲಿತಾಂಶ ರೈತರಿಂದ ನಮ್ಮ ಭಾಗದಿಂದ ಬರ್ತಾ ಇದೆ ಸರ್. ಬಟ್ ಈ ಗಾಣದಲ್ಲಿ ಗ್ರಾಹಕ ಮಂಜುನಾಥ್, ಈ ಗಾಣದಲ್ಲಿ ಸ್ವಚ್ಛ ಕಲಬೆರಕೆ ಇಲ್ಲದ ಎಣ್ಣೆ ಲಭ್ಯವಾಗುತ್ತದೆ ಎಂದರು. ಅದರಿಂದ ಇದರಲ್ಲಿ ಯಾವುದೇ ರೀತಿಯಾದ ಒಂದು ಕಲಬೆರಕೆ ಆಗಲಿ ಒಂದು ಕ್ರೂಡಲ್ ಆಗಲಿ ಯಾವುದೇ ರೀತಿ ಮಿಕ್ಸ್ ಇರಲ್ಲ. ಹಂಗಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಇಲ್ಲೇ ಮಾಡಿಸ್ಕೊಂಡು ಹೋಗ್ತಾ ಇದೀವಿ. ಯಾವುದೇ ಕಲಬೆರಕೆ ಇರಲ್ಲ, ನಾವು ಸ್ವಂತ ಕಣ್ಮುಂದೆ ಮಾಡಿಸ್ಕೊಂಡು ಹೋದ್ರಿಂದ ಯಾವುದೇ ರೀತಿ ಅನುಮಾನ ಇರಲ್ಲ, ಯಾವ ಕಲಬೆರಕೆ ಇರಲ್ಲ. ಶುದ್ಧತೆ ನಾವೇ ಕಾಪಾಡ್ಕೊಂಡಾಗುತ್ತೆ, ನಮ್ಮ ಹೊಲದಲ್ಲಿ ಬೆಳೆದು ನಾವೇನೆ ಉಪಯೋಗಿಸಿದಂಗಾಗುತ್ತೆ. ಈ ಒಂದು ಉದ್ಭವ ಸಂಘದ ಕಾರ್ಯದರ್ಶಿ ಜಯಪ್ರಸಾದ್ ಮಳೆ ಆಶ್ರಯದಲ್ಲಿ ಬೆಳೆಯುವ ಸೂರ್ಯಕಾಂತಿ, ಶೇಂಗಾ, ಎಳ್ಳು, ತೆಂಗು ಈ ರೀತಿಯ ಬೆಳೆಗಳನ್ನು ಸಂಸ್ಕರಣೆ ಮಾಡಿ ಮಾರುಕಟ್ಟೆಗೆ ತರಲು ಸಂಘ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಈ ಭಾಗದಲ್ಲಿ ಸೂರ್ಯಕಾಂತಿ, ಶೇಂಗಾ, ಹುಚ್ಚೆಳ್ಳು, ಎಳ್ಳು ಮತ್ತು ತೆಂಗು ಈ ಥರದ ಅನೇಕ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅದನ್ನೇ ಅಭಿವೃದ್ಧಿ ಮಾಡಿ, ಈ ಬೆಳೆಗಳನ್ನು ಅಭಿವೃದ್ಧಿ ಮಾಡಿ ಇದನ್ನು ಇಲ್ಲಿ ಸಂಸ್ಕರಣೆ ಮಾಡಿ ಇದನ್ನು ಮಾರುಕಟ್ಟೆಗೆ ತರೋ ಅಂತ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಇಲ್ಲಿ ಒಂದು ಎಣ್ಣೆಗಾಣವನ್ನು ತೆರಿಬೇಕು ಅಂತಕ್ಕಂಥ ಒಂದು ಆಲೋಚನೆ ಮಾಡಿದ್ವಿ. ಮುಖ್ಯವಾಗಿ ಗ್ರಾಹಕ ಮುಖ್ಯವಾಗಿ ಒಂದು ಒಂದು ಸರ್ವಿಸ್ ಅನ್ನ ಸೇವೆಯನ್ನು ಒದಗಿಸತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದೆ. ಅವರು ಕೃಷಿ ಕಾಲೇಜು ಪ್ರಾಂಶುಪಾಲ ದೇವಕುಮಾರ್ ಬಗ್ಗೆ ರೈತರೇ ಆರಂಭಿಸಿರುವ ಈ ಎಣ್ಣೆಗಾಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡಿದ್ದು ಜನರ ಬಗ್ಗೆ ಕಾಳಜಿ ವಹಿಸಿ ಗುಣಮಟ್ಟದ ಎಣ್ಣೆ ತಯಾರಿಕೆಗೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. ಈ ಒಂದು ಘಟಕದಿಂದ ಬರ್ತಕ್ಕಂಥ ಉತ್ಪನ್ನಗಳೇನಿದ್ದಾವೆ ಇದನ್ನು ಬಳಸ್ತಕ್ಕಂಥ ಗ್ರಾಹಕರಿಗೆ ಭಾಳಷ್ಟು ಒಳ್ಳೆಯದಾಗುತ್ತೆ ಅನಿಸುತ್ತೆ. ಅದರ ಜೊತೆಗೆ ಈ ಥರದ ರೈತರ ಸಂಘಟನೆಗಳೇನಿದ್ದಾವೆ ಅಥವಾ ಸಮುದಾಯಗಳೇನಿದ್ದಾವೆ ಇವುಗಳಿಗೆ ಇನ್ನೂ ಹೆಚ್ಚಿನ ರೀತಿಯ ಪ್ರೋತ್ಸಾಹ ದೊರಕಿದಲ್ಲಿ ಆ ರೈತರು ಉದ್ಧಾರ ಆಗೋದರ ಜೊತೆಗೆ ಈ ಒಂದು ಸಮಾಜದ ಆರೋಗ್ಯನೂ ಉತ್ತಮವಾಗುತ್ತೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಕೇಂದ್ರ ಸರ್ಕಾರದ ಆತ್ಮನಿರ್ಭರ ಭಾರತ ಯೋಜನೆಯ ಭಾಗವಾದ ಒಂದು ಜಿಲ್ಲೆ ಒಂದು ಉತ್ಪನ್ನದಡಿ ಹಾಸನ ಜಿಲ್ಲೆ ತೆಂಗು ಬೆಳೆಗೆ ಆಯ್ಕೆಯಾಗಿರುವುದರಿಂದ ಕೃಷಿಕರಲ್ಲಿ ಸಂತಸದ ವಾತಾವರಣ ಮೂಡಿದೆ. ಈ ಯೋಜನೆಯಿಂದಾಗಿ ತೆಂಗು ಬೆಳೆ ವಿಸ್ತೀರ್ಣ, ಉತ್ಪಾದನಾ ಘಟಕ ಆರಂಭಕ್ಕೆ ಸಾಲ, ಪ್ರೋತ್ಸಾಹಧನ ನೀಡುವ ಜೊತೆಗೆ ತೆಂಗಿನ ಉತ್ಪನ್ನಗಳ ತಯಾರಿಕಾ ಘಟಕಗಳನ್ನು ಆರಂಭಿಸಲು ಅವಕಾಶ ದೊರೆಯಲಿದೆ. ಈ ಮೂಲಕ ಸ್ಥಳೀಯರಿಗೆ ಉದ್ಯೋಗ ದೊರೆಯಲಿದೆ. ಡಿಡಿ ನ್ಯೂಸ್ನೊಂದಿಗೆ ಯುವ ಉದ್ಯಮಿ ಹರೀಶ್. ಯುವ ಸಮೂಹಕ್ಕೆ ಕೇಂದ್ರದ ಯೋಜನೆಯಿಂದ ಹೆಚ್ಚಿನ ಅನುಕೂಲವಾಗಲಿದ್ದು ಸ್ವ ಉದ್ಯಮ ಆರಂಭಿಸಲು ಇದು ಸಕಾಲ ಎಂದು ಅಭಿಪ್ರಾಯಪಟ್ಟರು. ವೇಸ್ಟೇಜ್ ಅಂತ ಏನಿಲ್ಲ ಇದರಲ್ಲಿ. ಸೊ ಇದು ಒಳ್ಳೆ ನಿರ್ಧಾರ. ಜೊತೆಗೆ ನಮ್ಮಲ್ಲಿ ಇದು ಎಚ್ಚೆತ್ಕೊಂಡು ಇದನ್ನು ಅರಿವು ಮಾಡಿಕೊಂಡು ನಮ್ಮ ಯಂಗ್ಸ್ಟರ್ಸ್ಗಳು ನಿಜವಾಗ ಹೇಳಬೇಕು, ಯಂಗ್ಸ್ಟರ್ಸ್ಗಳು ಬಂದು ಇದನ್ನು ಪ್ರಾಜೆಕ್ಟ್ಗಳನ್ನ ಶುರು ಮಾಡಬೇಕು. ಇದ್ರ ಕೊಟ್ಟಿರೋ ಸದುಪಯೋಗನ ಅವ್ರು ಮಾಡಿಸ್ಕೋಬೇಕು ಅನ್ನೋದು ನನ್ನ ಇಂಟೆನ್ಷನ್. ಜೊತೆಗೆ ತುಂಬ ಇದು ಬರಬೇಕು ಕಾರ್ಯಕ ಜಾರಿಯಾಗಿ, ಇದು ಎಲ್ಲರಿಗೂ ಬಂದರೆ ಅದು ತುಂಬ ಒಳ್ಳೇದು ಅನ್ಸುತ್ತೆ, ತುಂಬ ಒಳ್ಳೆ ಪ್ರೋಗ್ರಾಮ್. ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕ ಎಚ್ಆರ್ ಯೋಗೇಶ್ ತೆಂಗಿನ ಉತ್ಪನ್ನಗಳನ್ನು ತಯಾರಿಸುವ ಕೈಗಾರಿಕಾ ಘಟಕಗಳನ್ನು ತೆರೆಯಲು ರಿಯಾಯಿತಿ ದರದಲ್ಲಿ ಸಾಲ ನೀಡುವ ಜೊತೆಗೆ 10 ಲಕ್ಷದವರೆಗೂ ಸಹಾಯಧನ ದೊರೆಯಲಿದೆ ಎಂಬ ಮಾಹಿತಿ ನೀಡಿದರು. ಒಂದು ಜಿಲ್ಲೆ ಒಂದು ಉತ್ಪನ್ನ ಕಾರ್ಯಕ್ರಮದಲ್ಲಿ ತೆಂಗು ಬೆಳೆ ಆಯ್ಕೆ ಮಾಡಿಕೊಂಡಿದ್ದೇವೆ. ಇದರಲ್ಲಿ ಪ್ರಮುಖ ಅಂಶ ಏನಂತ ಹೇಳಿದ್ರೆ ಈ ಬೆಳೆಗೆ ಸಂಬಂಧಪಟ್ಟಂತಹ ಸಂಸ್ಕರಣಾ ಘಟಕಗಳನ್ನ ಯಾವುದೇ ಹೊಸದಾಗಿ ಸ್ಥಾಪನೆ ಮಾಡೋದಾಗ್ಲಿ ಅಥವಾ ಇರೋ ಘಟಕಗಳನ್ನ ವಿಸ್ತರಣೆ ಮಾಡಲಿಕ್ಕೆ ಸಾಕಷ್ಟು ಸಹಾಯಧನವನ್ನು ಸರ್ಕಾರ ಕೊಡ್ತದೆ. ಉದಾಹರಣೆಗೆ 30 ಲಕ್ಷದ ಪ್ರಾಜೆಕ್ಟನ್ನು ನಾವು ಮಾಡಿದರೆ ಅದಕ್ಕೆ ಗರಿಷ್ಠ 10 ಲಕ್ಷದವರೆಗೆ ಸಹಾಯಧನವನ್ನು ಪಡೆಯಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಮ್ಮ ಎಲ್ಲ ಬ್ಯಾಂಕ್ಗಳಲ್ಲಿ ಅದಕ್ಕೆ ಸಾಲದ ವ್ಯವಸ್ಥೆ ಇದೆ ರಿಯಾಯಿತಿ ದರದಲ್ಲಿ. ಜಗತ್ತಿನಾದ್ಯಂತ 10 ಲಕ್ಷಕ್ಕೂ ಹೆಚ್ಚು ಜನರು ಕೋವಿಡ್ 19 ರಿಂದ ಮೃತಪಟ್ಟಿದ್ದಾರೆ. 1.5 ಕೋಟಿ ಜನರು ಬಾಧಿತರಾಗಿದ್ದು
ಇಡೀ ಜಗತ್ತು ರೋಗಮುಕ್ತವಾಗುತ್ತದೆ ಎಂಬ ಆಸೆಯೊಂದಿಗೆ ವಿಶ್ವ ಆರೋಗ್ಯ ಸಂಸ್ಥೆಯ ಮೇಲೆ ವಿಶ್ವಾಸವಿಟ್ಟಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ ಕೋವಿಡ್ ಸ್ಪಂದನೆ ಕುರಿತ ವಿಶೇಷ ಸಮಾವೇಶ ಉದ್ದೇಶಿಸಿ ಅವರು, ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಮೃತಪಟ್ಟವರ ತ್ಯಾಗವನ್ನು ಮರೆಯಲು ಸಾಧ್ಯವೇ ಇಲ್ಲ, ಮರೆತರೆ ಮಾನವೀಯತೆಯೇ ಉಳಿಯುವುದಿಲ್ಲ, ಹೀಗಾಗಿ ಮೊದಲಿಗೆ ಅವರಿಗೆ ಗೌರವ ಸಲ್ಲಿಸೋಣ ಎಂದರು. ನಾವೆಲ್ಲರೂ ಪ್ರತಿಕೂಲವಾದ ಸನ್ನಿವೇಶದಿಂದ ವರ್ಚುವಲ್ ವೇದಿಕೆಯಲ್ಲಿ ಭೇಟಿಯಾಗುವಂತೆ ಮಾಡಿದೆ. ಇದು ಇಡೀ ಮಾನವ ಕುಲವೇ ಸಂಕಷ್ಟದಲ್ಲಿರುವ ಕಾಲವಾಗಿದೆ. ಮುಂದಿನ ದಶಕದಲ್ಲೂ ನಾವು ಎದುರಿಸಬಹುದಾದ ಆರೋಗ್ಯದ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ಅಗತ್ಯವಿದೆ ಎಂದು ಹೇಳಿದರು. ಜಾತಿ, ಬಣ್ಣ, ಧರ್ಮ, ರಾಜಕೀಯ ನಂಬಿಕೆ, ಸಾಮಾಜಿಕ ಸ್ಥಿತಿಗತಿಯ ಹೊರತಾಗಿ ಪ್ರತಿಯೊಬ್ಬರೂ ಆರೋಗ್ಯಪೂರ್ಣ ಜೀವನ ಸಾಗಿಸಿರುವುದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿದೆ. ಈ ನಿಟ್ಟಿನಲ್ಲಿ ರೋಗ ಪತ್ತೆ, ಎಲ್ಲರಿಗೂ ಲಸಿಕೆ ಇಂದಿನ ಅಗತ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಜಾಗತಿಕ ಸಹಯೋಗ ಪರಮೋಚ್ಚವಾಗಿದೆ ಎಂದರು. In the sphere of public health, engaging in partnerships where joint action is needed, shaping the research agenda and stimulating the dissemination of valuable knowledge. We believe in the principles that the enjoyment of the highest attainable standard of health is one of the fundamental rights of every human being without distinction of race, religion, political belief, economic or social condition. We all understand that therapeutics, diagnostics and vaccines for the whole world is the only way out of this pandemic. Global collaboration is paramount. I believe that we at WHO must all rise to the occasion to save the powerless and the voiceless, to see hope in these darkest of hours. This is one chance, one moment to forge open collaborations and reaffirm that fundamental truth that the world is one. ಶಾಲೆಗಳು ಹಂತ ಹಂತವಾಗಿ ಅಕ್ಟೋಬರ್ 15ರಿಂದ ಪುನರಾರಂಭವಾದ ತರುವಾಯ 2-3 ವಾರಗಳ ಕಾಲ ಯಾವುದೇ ಮೌಲ್ಯಮಾಪನ ಇರುವುದಿಲ್ಲ ಎಂದು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಸ್ಪಷ್ಟಪಡಿಸಿದ್ದಾರೆ. ಐಸಿಟಿ ಮತ್ತು ಆನ್ಲೈನ್ ಕಲಿಕೆಯನ್ನು ಉತ್ತೇಜಿಸಲಾಗುವುದು. ಕೇಂದ್ರ ಗೃಹ ಸಚಿವಾಲಯದ ಮಾರ್ಗಸೂಚಿಗೆ ಅನುಗುಣವಾಗಿ ಶಿಕ್ಷಣ ಸಚಿವಾಲಯ ಬೃಹತ್ ಎಸ್ಒಪಿ ಸಿದ್ಧಪಡಿಸಿದ್ದು, ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಕ್ಷೇಮದ ಖಾತ್ರಿಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಕೊರೋನಾ ಮಹಾಮಾರಿ ಹರಡದಂತೆ ತಡೆಯಲು ಶಾಲೆಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಈ ಮಾರ್ಗಸೂಚಿ ಮಾರ್ಗದರ್ಶನ ಮಾಡಲಿದೆ ಎಂದು ನಿಶಾಂಕ್ ತಿಳಿಸಿದ್ದಾರೆ. ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ವ್ಯಕ್ತಿಗತ ಅಂತರ ಎಷ್ಟಿರಬೇಕು, ಶಾಲಾ ಕೊಠಡಿಗಳ ಸ್ವಚ್ಛತೆ ಹೇಗಿರಬೇಕು, ವಿದ್ಯಾರ್ಥಿಗಳನ್ನು ಯಾವ ರೀತಿ ಕೂರಿಸಬೇಕು ಎಂಬಿತ್ಯಾದಿ ವಿಚಾರಗಳಲ್ಲಿ ಯಾವುದೇ ಗೊಂದಲ ಇಲ್ಲದ ರೀತಿ ಮಾರ್ಗಸೂಚಿಯಲ್ಲಿ ವಿವರಿಸಲಾಗಿದೆ ಎಂದರು. ಕೋವಿಡ್ ಕಾಲದಲ್ಲೂ ಜಿಇಇ ಸೇರಿದಂತೆ ಹಲವು ಪರೀಕ್ಷೆಗಳು ದೇಶದಾದ್ಯಂತ ನಡೆದಿದ್ದು, ವಿದ್ಯಾರ್ಥಿಗಳು ನಿಯಮ ಮಾರ್ಗಸೂಚಿ ಪಾಲಿಸಿದ್ದಾರೆ. ಕೋವಿಡ್ ಇನ್ನೂ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಶಿಕ್ಷಕರು, ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಆಡಳಿತ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದ ಅವರು, ಯಾವುದೇ ಮಗುವಿಗೆ ಶಾಲೆಗೆ ಕಡ್ಡಾಯವಾಗಿ ಬರುವಂತೆ ಒತ್ತಾಯಿಸುವಂತಿಲ್ಲ ಎಂದು ಸ್ಪಷ್ಟಪಡಿಸಿದರು. ದೇಶದ ರೈತರನ್ನು ಸಬಲೀಕರಣಗೊಳಿಸಲು ಸರ್ಕಾರ ಸಂಸತ್ತಿನಲ್ಲಿ ಕೃಷಿ ಸುಧಾರಣಾ ಮಸೂದೆ ಮಂಡಿಸಿತು. ಆಗ ಸದನದಿಂದ ಕಣ್ಮರೆಯಾಗಿದ್ದ ಕಾಂಗ್ರೆಸ್ ನಾಯಕರು ಈಗ ಕ್ರಾಂತಿಕಾರಿಯಾದ ಮಸೂದೆ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಗಾಂಧಿನಗರದಲ್ಲಿ ಆರೋಪಿಸಿದ್ದಾರೆ. ಸಂಸತ್ತಿನಲ್ಲಿ ಅನುಮೋದನೆಗೊಂಡಿರುವ ಕಾಯ್ದೆಗಳಿಂದಾಗಿ ಸ್ವತಂತ್ರ ಭಾರತದಲ್ಲಿ ರೈತರು ನಿಜ ಅರ್ಥದಲ್ಲಿ ಸ್ವತಂತ್ರರಾಗಿದ್ದಾರೆ ಎಂದು ಬಣ್ಣಿಸಿದ ಅವರು, ಕೃಷಿಕರು ರಾಷ್ಟ್ರದ ಯಾವುದೇ ಭಾಗದಲ್ಲಿ ಯಾರಿಗೂ ಬೇಕಾದರೂ ತಮ್ಮ ಉತ್ಪನ್ನವನ್ನು ತಾವು ಬಯಸಿದ ಬೆಲೆಗೆ ಮಾರಾಟ ಮಾಡಬಹುದು ಎಂದು ಹೇಳಿದರು. ಹೀಗೆ ತಮ್ಮ ಉತ್ಪನ್ನ ಮಾರಾಟ ಮಾಡುವ ರೈತರಿಗೆ ತತ್ಕ್ಷಣವೇ ಹಣ ದೊರೆಯುವಂತೆ ಮಾಡಲು ಸರ್ಕಾರ ಕ್ರಮ ಕೈಗೊಂಡಿದೆ. ಆದರೂ ಏಕೆ ಕಾಂಗ್ರೆಸ್ ಪಕ್ಷ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದೆ ಎಂದು ಪ್ರಶ್ನಿಸಿದರು. ಆತ್ಮನಿರ್ಭರ ಭಾರತದ ಕಲ್ಪನೆಯ ಸಾಕಾರಕ್ಕೆ ರೈತರನ್ನು ಸಮೃದ್ಧಗೊಳಿಸುವ ಅಗತ್ಯವಿದೆ ಎಂಬುದನ್ನು ಸರ್ಕಾರ ಅರಿತಿದ್ದು, ಆ ನಿಟ್ಟಿನಲ್ಲಿ ಕೃಷಿ ಮೂಲಸೌಕರ್ಯ ಹೆಚ್ಚಳಕ್ಕೆ 1,00,000 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಹಂಚಿಕೆ ಮಾಡಿದೆ. ಮೀನುಗಾರಿಕೆ, ಪಶುಸಂಗೋಪನೆಗೂ ಒತ್ತು ನೀಡಿದೆ ಎಂದು ತಿಳಿಸಿದರು. कांग्रेस पार्टी ने उन लोगों का समर्थन किया
जिन्होंने देश के उपराष्ट्रपति के पद पर हमला बोला। देश के उपराष्ट्रपति उपसभापति देश की जनता के प्रतिनिधि हैं, लेकिन अपनी राजनीति को चमकाने के लिए कांग्रेस और उनके सहयोगी मित्रों ने इस प्रकार का दुस्साहस किया। फिर भी भारतीय जनता पार्टी का संकल्प फलीभूत हुआ। कृषि क्षेत्र से संबंधित ये तीनों ऐतिहासिक बिल पारित हुए और आज उसी संदर्भ में एक प्रगतिशील गुजरात के माध्यम से मैं राष्ट्र भर के किसानों को विशेष अभिनंदन और बधाई देती हूं। ದೇಶದಲ್ಲಿರುವ ಮೃಗಾಲಯಗಳ ಸುಧಾರಣೆಗೆ ಸವಿವರವಾದ ಯೋಜನೆಯನ್ನು ರೂಪಿಸಲಾಗುತ್ತಿದೆ ಎಂದು ಕೇಂದ್ರ ಪರಿಸರ ಹಾಗೂ ಅರಣ್ಯ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ. ವನ್ಯಜೀವಿ ಸಪ್ತಾಹದ ಅಂಗವಾಗಿ ವರ್ಚುವಲ್ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಸಂವಾದ ನಡೆಸಿ ಪ್ರಾಣಿಮಿತ್ರ ಪ್ರಶಸ್ತಿ ಪ್ರದಾನ ಮಾಡಿದ ಅವರು, ಮೃಗಾಲಯಗಳಿಗೆ ಭೇಟಿ ನೀಡುವವರಿಗೆ ಉತ್ತಮ ವಾತಾವರಣ ಕಲ್ಪಿಸಲು ಬಜೆಟ್ನಲ್ಲಿ ಹಂಚಿಕೆ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಎಂದರು. ಖಾಸಿರಂಗ ರಾಷ್ಟೀಯ ಉದ್ಯಾನದಲ್ಲಿ ಪ್ರವಾಹದಿಂದ ಹಲವು ಘೇಂಡಾಮೃಗಗಳು ಮತ್ತು ಇತರ ಪ್ರಾಣಿಗಳು ಸಾವನ್ನಪ್ಪುತ್ತಿವೆ. ಹೀಗಾಗಿ ಉದ್ಯಾನದಲ್ಲಿ ಮಣ್ಣಿನ ಕೃತಕ ಗುಡ್ಡಗಳನ್ನು ನಿರ್ಮಿಸಲಾಗುತ್ತಿದೆ. ಇದರಿಂದ ಪ್ರವಾಹ ಕಾಲದಲ್ಲಿ ಪ್ರಾಣಿಗಳು ಈ ಗುಡ್ಡವನ್ನು ಏರಿ ಕೆಲ ದಿನಗಳ ಕಾಲ ರಕ್ಷಣೆ ಪಡೆದು ಪ್ರವಾಹ ಇಳಿದ ಮೇಲೆ ಸ್ವಸ್ಥಾನಕ್ಕೆ ತೆರಳುತ್ತವೆ ಎಂದರು. ಕೊರೋನಾ ಕಾಲದಲ್ಲಿ ಮನೆಯಲ್ಲಿರುವ ಮಕ್ಕಳು ಪ್ರಾಣಿಗಳ ಚಿತ್ರ ನೋಡಿ, ಚಿತ್ರ ರಚಿಸಿ, ಪ್ರಾಣಿಗಳ ಕುರಿತ ಪುಸ್ತಕ ಓದಿ ಅರಿವು ಹೆಚ್ಚಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಪ್ರಥಮ ಬಾರಿಗೆ ಆರಂಭಿಸಲಾಗಿರುವ ಪ್ರಾಣಿ ಮಿತ್ರ ಪ್ರಶಸ್ತಿಗೆ ಪಾತ್ರರಾಗಿರುವ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಬಾಡ್ಕೆ ಬಾದ್ ಬಡ ಪ್ರಾಬ್ಲಮ್ ಆತಾ ಔರ್ ಪ್ರಾಣಿ ಅನೇಕ ಮರ್ ಜಾತೆ ಬಾಡ್ ಮೇ ಬಹ ಜಾತೆ ಇಸ್ಕೆ ಲಿಯೆ ಹಮ್ನೆ ಏಕ್ ನಯಾ ಉಪಾಯ ಕಿಯಾ ಹೈಲ್ಯಾಂಡ್ಸ್ ಬನಾನೆ ಕಾ ಹೈಲ್ಯಾಂಡ್ ಯಾನಿ ಮಾಟಿ ಡಾಲ್ ಡಾಲ್ ಕರ್ ಏಕ ಇಸ್ ತರಹ ಸೆ ಟಾಪು ಬನಾನಾ ಕಿ ಉಸ್ ಟಾಪು ಪರ್ ವೋ ಕುಛ್ ದಿನ ರಹ ಸಕ್ತೆ ಹೈ ತೋ ವೋ ಹಮ್ನೆ ದೇಖಾ पिछले साल भी बनाए थे, इस साल भी बनाए, तो बारिश के दिनों में, बाढ़ के दिनों में खुद प्राणी वहाँ ढूंढ के आते हैं, वो प्राकृतिक प्रेरणा है और वो आते हैं, वो रुकते हैं और बाढ़ उतरने के बाद निकल जाते हैं। ಸಾಲದ ಕಂತಿನ ಪಾವತಿ ಮುಂದೂಡಿಕೆಗೆ ಬಡ್ಡಿ ವಿಧಿಸುವ ಕುರಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ಗೆ ಹೊಸ ಪ್ರಮಾಣಪತ್ರ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದ್ದು ಮುಂದಿನ ವಿಚಾರಣೆಯನ್ನು ಇದೇ 13ಕ್ಕೆ ಮುಂದೂಡಿದೆ. ಅಕ್ಟೋಬರ್ 2ರಂದು ಕೇಂದ್ರ ಸರ್ಕಾರ ಸಲ್ಲಿಸಿರುವ ಪ್ರಮಾಣಪತ್ರಕ್ಕೆ ಸಂಬಂಧಿಸಿದಂತೆ ವಿಸ್ತೃತ ಹೇಳಿಕೆ ಸಲ್ಲಿಸಲು ಸೂಚಿಸಿದ ನ್ಯಾಯಾಲಯ ಅರ್ಜಿದಾರರು ಮತ್ತು ಇತರ ಪಕ್ಷಕಾರರಿಗೂ ಕೇಂದ್ರದ ಪ್ರಮಾಣಪತ್ರ ಕುರಿತಂತೆ ತಮ್ಮ ಪ್ರತಿಕ್ರಿಯೆ ಸಲ್ಲಿಸಲು ಸೂಚಿಸಿತ್ತು. ಇದೇ ವೇಳೆ ನ್ಯಾಯಾಲಯ ಕೋವಿಡ್ ಸಂದರ್ಭದಲ್ಲಿ ವಿವಿಧ ಸಾಲಗಳ ಕುರಿತಂತೆ ಕೆವಿ ಕಾಮತ್ ಸಮಿತಿಯ ವರದಿಯಲ್ಲಿನ ಶಿಫಾರಸುಗಳನ್ನು ಸಲ್ಲಿಸುವಂತೆ ನಿರ್ದೇಶಿಸಿತ್ತು. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಅಂಗೀಕರಿಸಿರುವ ಸುಸ್ಥಿರ ಅಭಿವೃದ್ಧಿ 2030 ಕಾರ್ಯಸೂಚಿ ಎಲ್ಲ ಜನರಿಗೆ ಮಾರ್ಗದರ್ಶಕ ದಾಖಲೆಯಾಗಿದೆ ಎಂದು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ವಿಶ್ವ ಆವಾಸ ಸ್ಥಾನ ದಿನ 2020 ಕುರಿತ ವೆಬಿನಾರ್ ಉದ್ದೇಶಿಸಿ ಅವರು 17 ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಮತ್ತು 169 ಗುರಿಗಳು 2030 ಹೊತ್ತಿಗೆ ಸಾಧಿಸಬೇಕಾದ ಸಾಮೂಹಿಕ ದೃಷ್ಟಿಯನ್ನು ಪ್ರತಿಬಿಂಬಿಸುತ್ತವೆ ಎಂದರು. ದೊಡ್ಡ ಪ್ರಮಾಣದ ವಲಸೆ ದೊಡ್ಡ ಸವಾಲಾಗಿದ್ದು ಇದನ್ನು ನಿಭಾಯಿಸಲು ಕೇಂದ್ರ ಸರ್ಕಾರ ಕೈಗೆಟಕುವ ದರದ ಬಾಡಿಗೆ ಮನೆ ಯೋಜನೆ ರೂಪಿಸಿದೆ ಎಂದು ತಿಳಿಸಿದರು. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಇಂದು ನೌಕಾ ಸ್ಫೋಟಕ ಬಿಡುಗಡೆ ಮಾಡುವ ಸೂಪರ್ಸಾನಿಕ್ ಕ್ಷಿಪಣಿ ಸ್ಮಾರ್ಟ್ನ ಯಶಸ್ವಿ ಪರೀಕ್ಷಾರ್ಥ ಪ್ರಯೋಗ ನಡೆಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಸಾಧನೆಗೈದ ಡಿಆರ್ಡಿಒ ಮತ್ತು ಇತರ ಬಾಧ್ಯಸ್ಥರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇದು ಜಲಾಂತರ್ಗಾಮಿ ನಿಗ್ರಹ ಯುದ್ಧದ ತಂತ್ರಜ್ಞಾನದ ಮಹತ್ವದ ಸಾಧನೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ಇದೊಂದು ಗಣನೀಯ ಸಾಧನೆ ಎಂದು ರಾಜನಾಥ್ ಸಿಂಗ್ ಪ್ರಶಂಸಿಸಿದ್ದಾರೆ. ಚೈನಾ ಮತ್ತು ಪಾಕಿಸ್ತಾನ ಎರಡೂ ಕಡೆಗಳ ದಾಳಿಯೂ ಸೇರಿದಂತೆ ಯಾವುದೇ ಸಂಭವನೀಯ ಪರಿಸ್ಥಿತಿಯನ್ನು ಎದುರಿಸಲು ವಾಯುಪಡೆ ಸಂಪೂರ್ಣ ಸಜ್ಜಾಗಿದೆ ಎಂದು ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ರಾಕೇಶ್ ಕುಮಾರ್ ಸಿಂಗ್ ಭದೌರಿಯಾ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಪಡೆಗಳ ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸಲು ಆಧುನೀಕರಣ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ದಾಸ್ತಾನು ನೆರವಾಗಿದ್ದು ರಫೇಲ್ ಯುದ್ಧ ವಿಮಾನಗಳ ಸೇರ್ಪಡೆ ಸಮರ ಸಾಮರ್ಥ್ಯವನ್ನು ಹೆಚ್ಚಿಸಿದೆ. ಭಾರತ ಚೈನಾ ಪಡೆಗಳ ಮುಖಾಮುಖಿಯ ಬಳಿಕ ಭಾರತೀಯ ಪಡೆಗಳು ಸೂಕ್ತ ತಾಣಗಳಲ್ಲಿ ಸಜ್ಜಾಗಿ ನಿಂತಿವೆ. ಸೇನೆಗೆ ಸಕಲ ಬೆಂಬಲ ಒದಗಿಸಲು ಸಂಪೂರ್ಣ ಸಾಮರ್ಥ್ಯ, ಧೈರ್ಯ, ಶೌರ್ಯದಿಂದ ವಾಯುದಳ ಸಜ್ಜಾಗಿದೆ ಎಂದು ಹೇಳಿದರು. ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಗಳ ನಡುವೆ ಏಕತೆಯನ್ನು ಹೆಚ್ಚಿಸಲು
ಭಾರತೀಯ ವಾಯುಪಡೆ ಸಕ್ರಿಯವಾಗಿ ಶ್ರಮಿಸುತ್ತಿದ್ದು ಇದು ದೇಶದ ಸಮರ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಎಂದರು. ರಕ್ಷಣಾ ವ್ಯವಹಾರಗಳ ಇಲಾಖೆ ಸೇನಾಪಡೆಗಳ ಮುಖ್ಯಸ್ಥರ ನೇಮಕ ಈ ನಿಟ್ಟಿನಲ್ಲಿ ಹೆಗ್ಗುರುತಿನ ಕ್ರಮವಾಗಿದೆ ಎಂದ ಅವರು, ನಿರೀಕ್ಷಿತ ಸಾಮರ್ಥ್ಯವರ್ಧನೆಗೆ ನಿರೀಕ್ಷಿತ ದಾಳಿ ಸಾಮರ್ಥ್ಯ ಹೆಚ್ಚಳಕ್ಕೆ ಮೂರು ಪಡೆಗಳ ನಡುವಿನ ಒಮ್ಮತ ಅನುಕೂಲಕರವಾಗಿದ್ದು ಭಾರತೀಯ ವಾಯುಪಡೆ ದೇಶೀಯ ಯುದ್ಧೋಪಕರಣಗಳ ಉತ್ಪಾದನೆ ಹೆಚ್ಚಳಕ್ಕೂ ಗಮನಹರಿಸಿದೆ ಎಂದು ತಿಳಿಸಿದರು. Have been a landmark step towards increasing tri-services effectiveness, coordination and overall combat capabilities of the Indian Armed Forces. As far as the joint command structures go, we are deliberating in detail for a solution that will fit our unique environment and the need to maximize resources. Tri-services study teams have been formed which are looking and deliberating to arrive at the most optimum solution. And the contours of such a joint structure would come up in the near future. The core competence of each service is being effectively synergized to attain the desired capability and generate the desired effect in operations. The formation of Air Defense Command is spearheading the envisaged Tri-Service Command, and it will further optimize all available air defense resources with a robust decision-making structure. This is at an advanced stage. Modernization is an ongoing priority area to enhance operational potential in keeping with the desired combat capability in the years to come. This includes induction of state-of-the-art modern equipment as well as simultaneously upgrading existing systems to boost their capabilities and ensure 2020 ಸಾಲಿನ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದ್ದು ಹಾರ್ವೆ ಜೆ ಆಲ್ಟರ್, ಮೈಕೆಲ್ ಹೌಟನ್ ಮತ್ತು ಚಾರ್ಲ್ಸ್ ಎಂ ರೈಸ್ ಅವರು ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಜಂಟಿಯಾಗಿ ನಡೆಸಿದ ಹೆಪಟೈಟಿಸ್ ಸಿ ವೈರಾಣು ಸಂಶೋಧನೆಗಾಗಿ ಈ ಪ್ರಶಸ್ತಿ ಅವರಿಗೆ ಸಂದಿದ್ದು, ಇವರ ಸಂಶೋಧನೆಯಿಂದ ಕೋಟ್ಯಾಂತರ ಜನರ ಜೀವ ಉಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದು ತಾವು ಕೋವಿಡ್ ಸೋಂಕಿಗೆ ಚಿಕಿತ್ಸೆ ಪಡೆಯುತ್ತಿರುವ ಆಸ್ಪತ್ರೆಯಿಂದ ಹೊರಬಂದು ತಮ್ಮ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ. ಮಾಸ್ಕ್ ಧರಿಸಿ ಕಾರಿನ ಕಿಟಕಿಯ ಮೂಲಕ ಅಭಿಮಾನಿಗಳತ್ತ ಕೈ ಬೀಸಿ ಕರತಾಡನ ಮಾಡಿದರು. ಈ ಮಧ್ಯೆ ಟ್ರಂಪ್ ಅವರಿಗೆ ಚಿಕಿತ್ಸೆ ನೀಡುತ್ತಿರುವ ವೈದ್ಯರು ರಾಷ್ಟ್ರಾಧ್ಯಕ್ಷರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು, ಅವರಿಗೆ ಶುಕ್ರವಾರ ಪೂರಕವಾಗಿ ಆಕ್ಸಿಜನ್, ಶನಿವಾರ ಸ್ಟೀರಾಯ್ಡ್ ಔಷಧ ನೀಡಲಾಗಿತ್ತು. ಅವರಿಗೆ ಶುಕ್ರವಾರದಿಂದ ಜ್ವರ ಕಾಣಿಸಿಕೊಂಡಿಲ್ಲ ಮತ್ತು ರೆಮ್ಡಿಸಿವಿರ್ ಎರಡನೇ ಡೋಸ್ ಬಳಿಕ ಅವರ ಯಕೃತ್ತು, ಮೂತ್ರಪಿಂಡ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ದಕ್ಷಿಣ ಕಾಶ್ಮೀರದ ಪಂಪೋರೆ ಪ್ರದೇಶದ ಕಾಂದಾಜಲ್ ಜಿಲ್ಲೆಯಲ್ಲಿದ್ದು ಭಯೋತ್ಪಾದಕರು ನಡೆಸಿದ ದಾಳಿಯಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಯ ಇಬ್ಬರು ಯೋಧರು ಹುತಾತ್ಮರಾಗಿದ್ದಾರೆ. ಘಟನೆಯಲ್ಲಿ ಇತರ ಮೂವರು ಗಾಯಗೊಂಡಿದ್ದಾರೆ. ಗಾಯಾಳು ಯೋಧರನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಭಯೋತ್ಪಾದಕರ ಬಂಧನಕ್ಕಾಗಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸುತ್ತಿವೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ದುರ್ಬಲಗೊಂಡಿದೆ. ಕರಾವಳಿಯ ಕೆಲವೆಡೆ, ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಸಂಡೂರು 4, ಅಥಣಿ, ಮುನಿರಾಬಾದ್, ಕೊಪ್ಪಳ 3, ಗೋಕರ್ಣ 2, ಕಾರವಾರ, ತಾವರೆಗೆರೆ, ಬಾಗಲಕೋಟೆ, ಬಾದಾಮಿ, ಕೆರೂರು, ಬಸವನ ಬಾಗೇವಾಡಿ, ವಿಜಯಪುರ, ಆಗುಂಬೆ, ಹೊಸಪೇಟೆಯಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ತಾಪಮಾನ 34.5 ಡಿಗ್ರಿ ಸೆಲ್ಸಿಯಸ್, ಶಿವಮೊಗ್ಗದಲ್ಲಿ ಕನಿಷ್ಠ ತಾಪಮಾನ 17.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಅಲ್ಲಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ದಾಖಲು ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಸಬಲೀಕರಣಕ್ಕಾಗಿ ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತ ರೈಸ್ 2020 ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ವಿವಿಧ ದೇಶಗಳ ತಜ್ಞರಿಂದ ಅಭಿಪ್ರಾಯ ಮಂಡನೆ. ತಿಂಗಳಾಂತ್ಯದ ವೇಳೆಗೆ 33,000 ಆಮ್ಲಜನಕ ಸೌಲಭ್ಯವುಳ್ಳ ಹಾಸಿಗೆಗಳು. ಕೋವಿಡ್-19 ಚಿಕಿತ್ಸೆಗೆ ಮೀಸಲು. ಮಾಸ್ಕ್ ಧರಿಸಿರುವುದರಿಂದ ಸೋಂಕು ನಿಯಂತ್ರಣ ಸಾಧ್ಯ. ಡಾ ಕೆ ಸುಧಾಕರ್. ಅಕ್ರಮ ಆಸ್ತಿಗಳಿಕೆ ಪ್ರಕರಣ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಸಿಬಿಐನಿಂದ ಶೋಧ ಕಾರ್ಯ. ಬೆಂಬಲಿಗರ ಪ್ರತಿಭಟನೆ ಪ್ರಶ್ನಾರ್ಹ. ನಳಿನ್ ಕುಮಾರ್ ಕಟೀಲ್. ಹಾಗೂ
ಕೊರೋನಾ ಸೋಂಕಿಗೆ ಲಸಿಕೆ ಒದಗಿಸುವುದು ಇಂದಿನ ಅಗತ್ಯತೆ. ಜಾಗತಿಕ ಸಹಯೋಗದಿಂದ ನಿಗ್ರಹ ಸಾಧ್ಯ, ಸಚಿವ ಡಾ ಹರ್ಷವರ್ಧನ್. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 9:00 AM ಡಿಡಿ ಚಂದನದಲ್ಲಿ. ನಮಸ್ಕಾರ.